ಅತಿಥಿ ದೇವೋಭವ ಅನ್ನೋದು ನಮ್ಮ ನಾಡಿನ ಸಂಸ್ಕೃತಿ ಅದರಂತೆ ನಮ್ಮ ಪಕ್ಷಕ್ಕೆ ಬಂದಿರುವ ಒಂದು ಅನರ್ಹ ಶಾಸಕರಿಗೂ ಕೂಡ ಮೊದಲ ಆದ್ಯತೆ ನೀಡಲಾಗಿದೆ ಅದರ ಬಳಿಕ ನಮ್ಮ ಸರದಿ ಬರುತ್ತೆ ಎಂದು ಮೈಸೂರಿನಲ್ಲಿ ಪರೋಕ್ಷವಾಗಿ ಅತೃಪ್ತ ಶಾಸಕರ ವಿರುದ್ಧ ಶಾಸಕ ರಾಮದಾಸ್ ಅಸಮಾಧಾನ ಹೊರಹಾಕಿದ್ದಾರೆ ಯಾರು ನಂಟು ಊಟ ಅವರಿಗೆ ಫಸ್ಟ್ ಊಟ ಬಡಿಸು ಮಿಕ್ಕರೆ ನಾವೆಲ್ಲರೂ ಊಟ ಮಾಡೋಣ ಅತಿಥಿಗಳು ಮೊದಲು ಅಂತ ಹೇಳ್ತಾಯಿದ್ರು ಈಗ ಭಾರತೀಯ ಜನತಾ ಪಕ್ಷದಲ್ಲಿ ಭಾಳ ಜನ ಅತಿಥಿಗಳು ಬಂದಿದ್ದಾರೆ ಅವರಿಂದ ಈ ಸರ್ಕಾರ ರಚನೆ ಆಗಿದೆ ಅಂಥ ಅತಿಥಿಗಳಿಗೆ ಎಲ್ಲೋ ಮೊದಲನೇ ಆದ್ಯತೆಯನ್ನು ಕೊಡಬೇಕನ್ನುವಂಥ ಸಂದರ್ಭ ಬಂದಾಗ ಯಾರು ಪಕ್ಷಕ್ಕೆ ಶಿಸ್ತಿನಲ್ಲಿರ್ತಾರೆ ಯಾರು ಏನು ನೋವನ್ನು ವ್ಯಕ್ತಪಡಿಸಲ್ಲ ಅಂಥವ್ರಿಗೆ ಆದ್ಯತೆಯನ್ನು ಕೊಟ್ಟು ಅವ್ರನ್ನ ಇಟ್ಟು ಹೊರಗಡೆಗೆ ಬೇರೆಯವರು ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಹಾಗಾಗಿ ನನಗೆ ಯಾವುದೇ ರೀತಿಯಾದಂಥ ನೋವು ಇಲ್ಲ ಬೇರೆ ಯಾವ ವಿಚಾರವನ್ನು ನನ್ನ ಮನಸ್ಸಿನಲ್ಲಿ ಇಟ್ಕೊಂಡಿಲ್ಲ ತನಗೆ ಬೇಕಾದಂಥ ತಂಡವನ್ನು ಆಯ್ಕೆ ಮಾಡ್ಕೋತಾನೆ ಹಾಗಾದರೆ ನೀ ಸೀನಿಯರ್ ಇದೆಯಲ್ಲ ಇಲ್ಲ ಅಂತ ಹೇಳೋಕೆ ಸಾಧ್ಯ ಇಲ್ಲ ಕಾರಣ ಏನಂದರೆ ಆ ಪಿಚ್ ಹೆಂಗಿದೆಯೋ ಗೊತ್ತಿಲ್ಲ ವೆದರ್ ಹೆಂಗಿದೆಯೋ ಗೊತ್ತಿಲ್ಲ ವಾತಾವರಣಗಳು ಹೇಗಿದೆಯೋ ಗೊತ್ತಿಲ್ಲ ನಮ್ಮ ಎದುರುಗಡೆ ಇರುವಂಥ ಆಟಗಾರರು ಹೇಗಿದ್ದಾರೋ ಗೊತ್ತಿಲ್ಲ ಇದೆಲ್ಲವನ್ನು ನೋಡಿಕೊಂಡು ಒಬ್ಬ ಕ್ಯಾಪ್ಟನ್ ತನ್ನ ಆಟಗಾರರನ್ನ ಆಯ್ಕೆ ಮಾಡ್ಕೋತಾನೆ ಹಾಗೆ ಯಡಿಯೂರಪ್ಪನವರು ತಂದೆ ಸ್ಥಾನದಲ್ಲಿದ್ದಾರೆ ತನಗೆ ಬೇಕಾದಂಥ ಟೀಮ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ನಮ್ಮೆಲ್ಲರ ಗುರಿ ಇರುವುದು ಕರ್ನಾಟಕ ರಾಜ್ಯದ ಆರೂವರೆ ಕೋಟಿ ಜನಗಳು ಯಾರಿದ್ದಾರೆ ಅವರ ಮನಸ್ಸನ್ನು ಗೆಲ್ಲುವಂಥದ್ದು ಇದೆಯಲ್ಲ ಅದಕ್ಕೆ ನಾವು ಸಹಜ ಸಹಕಾರವನ್ನು ಕೊಡ್ತೇವೆ ಯಾರಾದ್ರೂ ನಂಟು ಊಟ ಟೈಮಲ್ಲಿ ಬಂದರೆ ಅವರಿಗೆ ಫಸ್ಟ್ ಊಟ ಬಡಿಸು ಮಿಕ್